ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಆ್ಯಂಡ್ ವ್ಯಾಸ್ ಕನ್ನಡ ಚಾನಲ್ಗೆ. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು 23ನೇ ತಾರೀಕು, ಹಿಂದಿನ ದಿನ ನಾನು ನನ್ನ ಮಗ ಇಬ್ಬರೂ ವಿಳ್ಯದೆಲೆ ಕಿತ್ಕೊಳ್ತಾ ಇದ್ವಿ. ಮಾರನೇ ದಿನ 24ನೇ ತಾರೀಕು ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮನೆಗೆ ಕೊಣನೂರಿಗೆ ಹೊರಟಿದ್ವಿ, ಅದಕ್ಕೋಸ್ಕರ ವಿಳ್ಯದೆಲೆ ಇತ್ತಲ್ಲ ಕಿತ್ಕೊಳ್ತಾ ಇದ್ವಿ. ಅದಾದಮೇಲೆ ಮಾರನೇ ದಿನ 24ನೇ ತಾರೀಕು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ರೆಡಿಯಾಗಿ ನಮ್ಮ ಕಾರಲ್ಲಿ ಕೊಣನೂರಿಗೆ ಹೊರಟ್ವಿ. ಹಾಗೆ ಬೆಂಗಳೂರಿಂದ ನಮ್ಮ ಹಸ್ಬೆಂಡ್ ಅವರ ಅಣ್ಣ ಮತ್ತು ಅತ್ತಿಗೆ ಮಗಳು ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಸೇರಿ ಅವ್ರ ಅಕ್ಕನ ಮನೆ ಕೊಣನೂರಲ್ಲಿ ಅವ್ರ ಮಗಳದು 8 ಮಂತ್ ಪ್ರೆಗ್ನೆನ್ಸಿ ಎಲ್ಲ ಅವ್ರು ರನ್ನಿಂಗ್ ಇವಾಗ 8 ಮಂತ್. ಅವ್ರು ಮಾಡಿಕ್ಕೋದು ಅಂತಾರೆ ನಮ್ಮ ಕಡೆ, ಅವ್ರು ಏನೇನು ಇಷ್ಟಪಡ್ತಾರೆ ಅದನ್ನು ಮಾಡಿಕೊಡೋದು. ಅದಕ್ಕೆ ಎಲ್ಲ ಹೋಗ್ತಾಯಿದ್ವಿ ಒಟ್ಟಿಗೆ ಸೇರಿಕೊಂಡು. ಅವ್ರ ಮದುವೆಯಲ್ಲಿ ಹೋಗಿದ್ದೆಲ್ಲ ಎಲ್ಲ ಇವಾಗ ಮತ್ತೆ ಹೋಗ್ತಾಯಿದ್ವಿ. ಹಾಗೆ ಹೋಗಬೇಕಾದ್ರೆ ಚುಂಚನಕಟ್ಟೆ ಹತ್ರ ಅಲ್ಲಿ ರಾಮದೇವರ ದೇವಸ್ಥಾನ ಇದೆ, ಅಲ್ಲೆಲ್ಲ ಫೋಟೋ ಎಲ್ಲ ತಕ್ಕೊಂಡು, ಹಾಗೆ ನೀರು ಎಲ್ಲ ಇದೆ ಅಲ್ಲಿ, ಹಾಗೆ ಆಂಜನೇಯ ಸ್ವಾಮಿ ವಿಗ್ರಹ ಮೂರ್ತಿ ಇದೆ ಅಲ್ಲಿ ಫೋಟೋ ಎಲ್ಲ ತಕ್ಕೊಂಡು ಹೋದ್ವಿ. ನೋಡಿ ಇವಾಗ ಬಂದಿದ್ವಿ ಅವ್ರ ಮನೆಗೆ, ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ. ನೈಟ್ ಬರ್ತದೆ ಅವ್ರ ಮನೆಯಲ್ಲಿ ಆಚರಿಸ್ತಾರೆ ಎಲ್ಲ ಫ್ಯಾಮಿಲಿ ಸೇರ್ಕೊಂಡು. ಚೆನ್ನಾಗಿತ್ತು. ಇದು ನಮ್ಮ ಹಸ್ಬೆಂಡ್ ಅವರ ಅಣ್ಣ ಮತ್ತು ಅತ್ತಿಗೆ ಬೆಂಗಳೂರಲ್ಲಿರೋದು. ಇದು ಮತ್ತು ಅವ್ರ ಅಕ್ಕ ಭಾವ ಕೊಣನೂರಲ್ಲಿದ್ದಾರಲ್ಲ ಅವರು. ಇದು ನಮ್ಮ ಅತ್ತೆ ಮತ್ತು ನಮ್ಮ ಮಾವ. ಇದು ಅವ್ರ ಅಕ್ಕನ ಮಗಳು ಮತ್ತು ಅಣ್ಣನ ಮಗಳು. ಇದು ನಾನು ನನ್ನ ಹಸ್ಬೆಂಡು. ಹಾಗೆ ಇದು ಬಸನಹಳ್ಳಿಲಿದ್ದಾರೆ ಇನ್ನೊಬ್ಬರಣ್ಣ. ಅವರು ಅತ್ತಿಗೆ ಅಣ್ಣ ಬಂದಿರಲಿಲ್ಲ, ಅವ್ರ ಮಗನ ಜೊತೆ ಅವರು ಒಬ್ಬರೇ ಬಂದಿದ್ದರು. ಅವರು ಇದು, ಹಾಗೆ ನಾನು ನನ್ನ ಹಸ್ಬೆಂಡು. ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.